ಇವರ ಹೆಸರು ಆಂಡ್ರ್ಯೂ ಕಾರ್ನಗಿ ಅಂತ ಒಂದು ಕಾಲಕ್ಕೆ ಸ್ಟೀಲಿನ ಪಿತಾಮಹ ಅಂತ ಕರೀತಾ ಇದ್ರು ಬಿಸ್ನೆಸ್ ವಿಚಾರ ಇರಬಹುದು ಪರ್ಸನಲ್ ವಿಚಾರ ಇರಬಹುದು ಬಹಳನೇ ಸಕ್ಸಸ್ಫುಲ್ ವ್ಯಕ್ತಿ ಇವರು ಇನ್ನೊಂದು ಕಡೆಗೆ ನೆಪೋಲಿಯನ್ ಹಿಲ್ ಅಂತ ಅವತ್ತಿನ ಕಾಲಕ್ಕೆ ಬಹಳ ಫೇಮಸ್ ಬರಹಗಾರರು ಇವರು ಇಬ್ರು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಒಂದಿನ ಸೋ ಆ ಟೈಮ್ ಅಲ್ಲಿ ಆಂಡ್ರ್ಯೂ ಕಾರ್ನಗಿ ಅವರು ಕೇಳ್ತಾರೆ ನೆಪೋಲಿಯನ್ ಹಿಲ್ ಹತ್ರ ನೋಡಪ್ಪ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ನಾನು ಜೀವನದಲ್ಲಿ ಈ ರೀತಿ ಅಂತ ಕಷ್ಟಗಳು ನೆಕ್ಸ್ಟ್ ಯಾರಿಗೂ ಬರೋದು ಬೇಡ ನನ್ನ ಕಡೆಯಿಂದ ನಾನು ಕೊಡೋ ಕ್ರೆಡಿಟ್ ಇದೀನಿ ಪಾಯಿಂಟ್ಸ್ ಗಳನ್ನು ಯಾವ ವಿಷಯಗಳಿಂದ ನನಗೆ ಸಕ್ಸಸ್ ಸಿಕ್ತು ಅಂತ ಹೇಳ್ಕೊಂಡು ಬಟ್ ನಿಮ್ಮ ಕಡೆಯಿಂದ ನನಗೆ ಹೆಲ್ಪ್ ಬೇಕು ನನ್ನ ತರ ಸಕ್ಸಸ್ಫುಲ್ ವ್ಯಕ್ತಿಗಳಿದಾರೋ ಅಟ್ಲೀಸ್ಟ್ ಒಂದು 500 ಜನರ ಹತ್ರ ಡಿಸ್ಕಷನ್ ಮಾಡು ಸೋ ಓವರ್ ಆಲ್ ಕಾಮನ್ ಆಗಿ ಬರ್ತಕ್ಕಂತ ಪಾಯಿಂಟ್ಸ್ ಗಳನ್ನು ಸಾರಾಂಶವಾಗಿ ಒಂದು ಪುಸ್ತಕವನ್ನಾಗಿ ನಿಮಗೆ ಬರೆಯಕಾಗುತ್ತ ಅನ್ನೋ ಒಂದು ಆಫರ್ ಅನ್ನು ಆಂಡ್ರ್ಯೂ ಕಾರ್ನಗಿ ಅವರು ನೆಪೋಲಿಯನ್ ಹಿಲ್ ಹತ್ರ ಇಡ್ತಾರೆ ಅವತ್ತಿನ ಕಾಲಕ್ಕೆ ಸೋ ಟಾಪ್ 500 ಜನಗಳ ಜೊತೆ ಡಿಸ್ಕಷನ್ ಅಥವಾ ಸಂದರ್ಶನಗಳನ್ನು ಮಾಡೋದ್ರ ಮೂಲಕ ಕಾಮನ್ ಪಾಯಿಂಟ್ಸ್ ಗಳನ್ನು ಬಹಳ ಸಂಕ್ಷಿಪ್ತವಾಗಿ ಹಾಗೆ ಬಹಳ ಎಫೆಕ್ಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂತ ಪುಸ್ತಕನೇ ಥಿಂಕ್ ಅಂಡ್ ಗ್ರೋ ರಿಚ್ 1937 ರಲ್ಲಿ ಲಾಂಚ್ ಆದಂತಹ ಪುಸ್ತಕ ಇದು ಇವತ್ತಿಗೂ ಕೂಡ ಇದರಲ್ಲಿ ಬರೆದಿರ್ತಕ್ಕಂತ ಪಾಯಿಂಟ್ಸ್ ಗಳು ಪ್ರಾಕ್ಟಿಕಲ್ ಜೀವನದಲ್ಲಿ ನಿಜ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿ ರಿಸಲ್ಟ್ ತರಿಸ್ಕೊಳ್ತಕ್ಕಂತದ್ದಾಗಿರುತ್ತೆ ಇದೇ ಎಕ್ಸಾಕ್ಟ್ ಪಾಯಿಂಟ್ ಅನ್ನು ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸುಮಾರು 13 ಪಾಯಿಂಟ್ಸ್ ಗಳನ್ನು ಈ ಪುಸ್ತಕದಲ್ಲಿ ಮಾತಾಡಿದರೆ ಅದ್ಭುತವಾದಂತಹ ಪುಸ್ತಕ ಬಟ್ ಇದರಲ್ಲಿ ಇರತಕ್ಕಂತಹ ಟಾಪ್ 5 ನಾನು ಕಲಿತಿರ್ತಕ್ಕಂತಹ ಮೇನ್ ಪಾಯಿಂಟ್ಸ್ ಗಳು ಅಷ್ಟೇ ಅಲ್ಲ ಇವತ್ತಿನ ಮಟ್ಟಿಗೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಿ ರಿಸಲ್ಟ್ ತರಿಸ್ಕೋಬೇಕಾಗಿರತಕ್ಕಂತಹ ಟಾಪ್ 5 ಪಾಯಿಂಟ್ಸ್ ಗಳನ್ನು ಇನ್ ಡೀಟೇಲ್ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಯಾವ ಪಾಯಿಂಟ್ಸ್ ಗಳು ಅರ್ಥ ಮಾಡ್ಕೊಳ್ಳೋಣ ಅರ್ಥ ಮಾಡ್ಕೊಂಡು ನಮ್ಮ ಪರ್ಸನಲ್ ಫೈನಾನ್ಷಿಯಲ್ ಬಿಸ್ನೆಸ್ ವಿಚಾರಗಳಲ್ಲಿ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಗೆ ನಾವು ಕೂಡ ಬೆಳೆಯಕಾಗುತ್ತೆ ಅನ್ನೋ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ಮುಂದುವರೆದಿಕ್ಕಿನ ಮುಂಚೆ ಒಂದು ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ ಬೇಸಿಕಲಿ ಇತ್ತೀಚಿನ ವಿಡಿಯೋಗಳು ಏನಿದೆಯೋ ಕನ್ನಡದ ವಿಡಿಯೋಗಳು ಅಷ್ಟೊಂದು ಓಡ್ತಿಲ್ಲ ಸೊ ಬೇಸಿಕಲಿ ನಾನು ಇದೊಂದೇ ಚಾನಲ್ ಅಂತಲ್ಲ ಬೇರೆ ಬೇರೆ ಕಡೆಗೆಲ್ಲ ವರ್ಕ್ ಮಾಡಿದ್ದೀನಿ ಬಹಳ ಬೇಜಾರ್ ಅನ್ಸುತ್ತೆ ಅಂತ ಹೇಳ್ಕೊಳ್ಳಿಕ್ಕೆ ಬಟ್ ಕನ್ನಡವನ್ನ ಲಾಸ್ಟ್ ಭಾಷೆಯನ್ನಾಗಿ ಪ್ರೆಫರೆನ್ಸ್ ಇಟ್ಕೊಳ್ತಾರೆ ದೊಡ್ಡ ದೊಡ್ಡ ಕಂಪನೀಸ್ ಗಳ ಲೆವೆಲ್ ಅಲ್ಲಿ ಇವತ್ತಿನ ಕಾಲಕ್ಕೆ ಈ ರೀತಿಯಂತ ಮಾಹಿತಿಗಳನ್ನ ಕನ್ನಡದಲ್ಲಿ ಎಫೆಕ್ಟಿವ್ ಆಗಿ ತಲುಪಿಸಬೇಕು ಅನ್ನೋದು ಉದ್ದೇಶವಾಗಿ ನನ್ನ ಕಡೆಯಿಂದ 100% ಎಫರ್ಟ್ ಅನ್ನು ಹಾಕಕ್ಕೆ ನಾನು ರೆಡಿ ಇದ್ದೀನಿ ಬಟ್ ಡೆಫಿನೆಟ್ಲಿ ನಿಮ್ಮ ಕಡೆಯಿಂದ ಕೂಡ ನನಗೆ ಸಪೋರ್ಟ್ ಬೇಕಾಗಿದೆ ವಿಡಿಯೋ ಇಷ್ಟ ಆದ್ರೆ ಚೆನ್ನಾಗಿದೆಯಪ್ಪ ಮಾಹಿತಿ ಇದು ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ ಇನ್ ಕೇಸ್ ನೀವು ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಫ್ರೀ ಆಗಿರುತ್ತೆ ಇದು ಬಟ್ ಇದರಿಂದ ನೆಕ್ಸ್ಟ್ ವಿಡಿಯೋ ಪ್ರಿಪೇರ್ ಆಗಲಿಕ್ಕೆ ಡೆಫಿನೆಟ್ಲಿ ತುಂಬಾ ಉತ್ತೇಜನವನ್ನು ಕೊಡುತ್ತೆ ನೀವು ಲೈಕ್ ಅಂಡ್ ಶೇರ್ ಮಾಡಿದ್ರೆ ಈ ಒಂದು ವಿಡಿಯೋನ ಸೊ ಸಬ್ಜೆಕ್ಟ್ ಕಡೆಗೆ ಮೂವ್ ಆಗೋಣ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ನಿಂಗ್ ಡಿಸೈರ್ ಅಂತ ಹೇಳ್ಬೋದು ಸೊ ಬೇಸಿಕಲಿ ಡಿಸೈರ್ ಅಂದ್ರೆ ಏನಪ್ಪ ಆಸೆ ಅಂತ ಹೇಳ್ಬೋದು ಸೊ ಯಾವುದೇ ಒಂದು ವಿಷಯವಾಗಿ ನಾವು ಅಚೀವ್ಮೆಂಟ್ ಮಾಡಬೇಕು ಅಥವಾ ವಿಷಯನ ನಮ್ದಾಗಿಸ್ಕೊಳ್ಬೇಕು ಆ ಒಂದು ವಸ್ತುವನ್ನು ಅಂತಂದ್ರೆ ಅದ್ರ ಬಗ್ಗೆ ನಮ್ಮಲ್ಲಿ ಆಸೆ ಇರಲೇಬೇಕು ಸೊ ಈ ಪಾಯಿಂಟ್ ತುಂಬಾ ಬೇಸಿಕ್ ಆಗುತ್ತೆ ಬಟ್ ನೆಪೋಲಿಯನ್ ಹಿಲ್ ಅವರು ಇಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಬರ್ನಿಂಗ್ ಡಿಸೈರ್ ಬಗ್ಗೆ ಅಂದ್ರೆ ತುಂಬಾ ಕಿಚ್ಚು ಇರತಕ್ಕಂತಹ ಆಸೆ ಇದ್ದಾಗ ಮಾತ್ರ ಆ ಒಂದು ವಿಷಯದ ರಿಲೇಟೆಡ್ ಅಚೀವ್ಮೆಂಟ್ ನಾವು ಮಾಡಕ್ಕಾಗುತ್ತೆ ಅಂತ ಇವರು ಹೇಳ್ತಾರೆ ಇನ್ಫ್ಯಾಕ್ಟ್ ಫೌಂಡೇಶನ್ ಅಂತಾನೆ ಹೇಳ್ತಾರೆ ಬರ್ನಿಂಗ್ ಡಿಸೈರ್ ನ ಯಾವುದೇ ಒಂದು ವಿಷಯವಾಗಿ ನಾವು ಅಚೀವ್ ಮಾಡಬೇಕು ಅಂತ ಸೊ ಹಾಗಿದ್ರೆ ಇದರಲ್ಲಿ ಇರತಕ್ಕಂಥ ವ್ಯತ್ಯಾಸಗಳೇನಪ್ಪ ನಾರ್ಮಲ್ ಆಸೆಗೂ ಬರ್ನಿಂಗ್ ಡಿಸೈರ್ಗೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇನೆ ಅದ್ರ ಹಿಂದೆ ಇರತಕ್ಕಂತಹ ಉದ್ದೇಶ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಆ ಕೆಲಸದ ರಿಲೇಟೆಡ್ ಏನಕ್ಕೆ ಮಾಡ್ತಾ ಇದೀವಿ ಅನ್ನೋ ಕ್ಲಾರಿಟಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಮ್ಮಲ್ಲಿ ಅಷ್ಟೇ ಸ್ಟ್ರಾಂಗ್ ನಮ್ಮ ಆಸೆ ಇರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ನಾವು ಕೆಲಸವನ್ನು ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನ ಬಹಳ ಸೂಕ್ಷ್ಮವಾಗಿ ಈ ಪರ್ಟಿಕ್ಯುಲರ್ ವಿಷಯ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದೆ ಸೊ ಯಾವ ರೀತಿ ಇದು ಪಾಸಿಬಲ್ ಇದೆಪ್ಪ ಸಿ ಯಾವಾಗ ನಾವು ಕೆಲಸವನ್ನ ಏನಕ್ಕೆ ಮಾಡಬೇಕು ಅನ್ನೋ ಕ್ಲಾರಿಟಿ ನಮ್ಮಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಅಥವಾ ಸ್ಟ್ರಾಂಗ್ ಇದೆ ಕಾರಣ ಅದರಿಂದ ಇರತಕ್ಕಂಥದ್ದು ಅಂತಂದಾಗ ಆ ಕೆಲಸವನ್ನ ಕನ್ಸಿಸ್ಟೆಂಟ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಅಥವಾ ಅವಕಾಶಗಳು ಇರುತ್ತೆ ಸೊ ಯಾವಾಗ ಕೆಲಸವನ್ನ ಕನ್ಸಿಸ್ಟೆಂಟ್ ಆಗಿ ನಾವು ಮಾಡ್ತೀವೋ ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ನಮಗೆ ರಿಸಲ್ಟ್ ಸಿಗುತ್ತೆ ಬಿಕಾಸ್ ಲೈಫ್ ಅನ್ನೋದು ಏನಿದೆಯೋ ಎಲ್ಲ ನಾವು ಅನ್ಕೊಂಡಾಗೇನೆ ಎಲ್ಲ ಸಂದರ್ಭದಲ್ಲೂ ಆಗ್ತಾ ಇರಲ್ಲ ಸೊ ವೇರಿಯೇಷನ್ಸ್ಗಳಿರುತ್ತೆ ಏರುಪೇರುಗಳಿರುತ್ತೆ ಏರುಪೇರಿನ ದುನಿಯಾದಲ್ಲಿ ಎಫೆಕ್ಟಿವ್ ಆಗಿ ನಾವು ರಿಸಲ್ಟ್ ಅನ್ನು ತರಿಸ್ಕೊಳ್ಬೇಕು ಅಂತಂದ್ರೆ ಆ ವಿಷಯವಾಗಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನ ಕನ್ಸಿಸ್ಟೆಂಟ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಪಾಸಿಬಿಲಿಟೀಸ್ಗಳಿರುತ್ತೆ ಸಕ್ಸಸ್ ಅನ್ನ ಪಡಿತಕ್ಕಂಥದ್ದು ಸೊ ನಮ್ಮ ಆಸೆಯ ಹಿಂದೆ ಇರತಕ್ಕಂಥ ಕಾರಣ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದ್ರ ಮೇಲೆ ನಮ್ಮ ಎಂಡ್ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಈ ಎಂಟೈರ್ ಮಾಹಿತಿಯಿಂದ ನಾವು ಇಲ್ಲಿ ಕಲಿಬಹುದಾಗಿರುತ್ತೆ ಪಾಯಿಂಟ್ ನಂಬರ್ 2 ಆಟೋ ಸಜೆಷನ್ ಬಹಳನೇ ಹತ್ತಿರವಾಗಿರ್ತಕ್ಕಂಥ ಪಾಯಿಂಟ್ ಇದು ನನಗೆ ಬಿಕಾಸ್ ಇವತ್ತಿನ ಕಾಲಕ್ಕೆ ಸಿ ಹೊರಗಡೆ ಪ್ರಪಂಚ ನಮ್ಮ ಜೋಡಿ ಯಾವ ರೀತಿ ಇದೆ ಅಥವಾ ನಾವು ಹೊರಗಡೆ ಪ್ರಪಂಚ ಜೋಡಿ ಯಾವ ರೀತಿ ಇದೆ ಅಂತಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ನಾವು ಯಾವ ರೀತಿ ಇದ್ದೀವಿ ಅನ್ನೋ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಜೊತೆ ನಾವು ಏನ್ ಮಾತಾಡ್ತಾ ಇದೀವಿ ಅದು ವರ್ಬಲಿನೇ ಮಾತಾಡಬೇಕು ಹೊರಗಡೆಯಿಂದ ಮಾತಾಡಬೇಕು ಅಂತಲ್ಲ ಮನಸ್ಸಲ್ಲೇ ನಾವು ಏನ್ ಅನ್ಕೊಳ್ತಾ ಇರ್ತೀವಿ ನಮ್ಮ ಬಗ್ಗೆ ನಾವು ನಮ್ಮ ದೃಷ್ಟಿಕೋನದಲ್ಲಿ ನಾವು ಯಾವ ರೀತಿ ಇದೀವಿ ಅನ್ನೋ ಪಾಯಿಂಟ್ ಸಖತ್ ಕ್ರಿಟಿಕಲ್ ರೋಲ್ ನ ಪ್ಲೇ ಮಾಡುತ್ತೆ ಟೆಕ್ನಿಕಲಿ ಹೇಳ್ಬೇಕಪ್ಪ ಅಂತಂದ್ರೆ ಎರಡು ರೀತಿಯಾದಂತಹ ಮೈಂಡ್ಸ್ ಗಳಿದೆ ಒಂದು ಕಾನ್ಶಿಯಸ್ ಮೈಂಡ್ ಇನ್ನೊಂದು ಕಡೆಯಿಂದ ಸಬ್ ಕಾನ್ಶಿಯಸ್ ಮೈಂಡ್ 98% ಆಫ್ ದ ಟೈಮ್ ನಾವು ಏನ್ ಡಿಸಿಷನ್ಸ್ ಗಳನ್ನ ತಗೊಳ್ತೀವೋ ಆ ಡಿಸಿಷನ್ಸ್ ಗಳು ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ನಾವು ತಗೊಳ್ತಾ ಇರ್ತೀವಿ ಸೊ ಹಾಗಾಗಿ ನಮ್ಮ ಕಂಪ್ಲೀಟ್ ಗಮನ ಈ ಸಬ್ ಕಾನ್ಶಿಯಸ್ ಮೈಂಡ್ ಕಡೆ ಇರಬೇಕು ಇದನ್ನು ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡೋಕ್ಕಾಗತ್ತಪ್ಪ ಇದಕ್ಕೆ ಆನ್ಸರ್ ಏನೇ ಆಟೋ ಸಜೆಷನ್ಸ್ ಅಂತ ಹೇಳ್ಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪ್ರೋಸೆಸ್ ನ ಅರ್ಥ ಮಾಡ್ಕೊಂಬೋಣ ಬೇಸಿಕಲಿ ರಿಸಲ್ಟ್ ಯಾವ ರೀತಿ ನಮಗೆ ಸಿಗುತ್ತೆ ಅಥವಾ ಫಲಿತಾಂಶ ಯಾವ ರೀತಿ ಸಿಗುತ್ತೆ
ಥಾಟ್ ಪ್ರೊಸೆಸ್ ಮೂಲಕ ನಮ್ಮಲ್ಲಿ ಏನು ಆಲೋಚನೆಗಳಿರುತ್ತೋ ಅದರ ರಿಲೇಟೆಡ್ ಭಾವನೆಗಳು ನಮ್ಮಲ್ಲಿ ಹುಟ್ಟುತ್ತೆ. ಬಟ್ ಆಲೋಚನೆಗಳು ಯಾವ ರೀತಿ ಹುಟ್ಟುತ್ತೆ, ಇಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಇನ್ಫ್ಯಾಕ್ಟ್ ಇದೆ ಮೂಲ ಅಂತ ಹೇಳ್ಬೋದು, ಇನ್ಫಾರ್ಮೇಷನ್. ನಮ್ಮ ಮೈಂಡ್ಗೆ ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ನಾವು ಯಾವ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಈ ಪ್ರಶ್ನೆ ಏನಿದೆಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಬಿಕಾಸ್ ನಾವು ಯಾವ ಇನ್ಫಾರ್ಮೇಷನ್ಸ್ಗಳನ್ನು ರೆಗ್ಯುಲರ್ ಆಗಿ ನಮ್ಮ ಮೈಂಡ್ ಕೊಡ್ತೀವೋ ಅದರ ರಿಲೇಟೆಡ್ ಥಾಟ್ಸ್ಗಳು ಅಥವಾ ಯೋಚನೆಗಳು ನಮ್ಮಲ್ಲಿ ಹುಟ್ಟುತ್ತೆ, ಯೋಚನೆಗಳ ರಿಲೇಟೆಡ್ ಭಾವನೆಗಳು ನಮ್ಮಲ್ಲಿ ಹುಟ್ಟುತ್ತೆ. ಸೊ ಆ ಭಾವನೆಗಳ ರಿಲೇಟೆಡ್ ಆಕ್ಷನ್ಸ್ಗಳನ್ನು ನಾವು ತಗೊಳ್ತೀವಿ, ಆಕ್ಷನ್ಸ್ಗಳ ಬೇಸಿಸಲ್ಲಿ ರಿಸಲ್ಟ್ ಸಿಗುತ್ತೆ. ಸೊ ರಿಸಲ್ಟನ್ನು ಸರಿ ಮಾಡಬೇಕು ನಾವು ಅಂತಂದರೆ ನಾವು ಅಟ್ಯಾಕ್ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ಫಾರ್ಮೇಷನ್ ಅನ್ನು. ಸೊ ಇಲ್ಲೇ ಇವರು ಸಜೆಸ್ಟ್ ಮಾಡ್ತಕ್ಕಂಥದ್ದು ಆಟೋ ಸಜೆಷನ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ಈಗ ನಾವು 1 crore ಅಚೀವ್ ಮಾಡಬೇಕು ಅಂತಿದೆ ಅಥವಾ 1-2 crore ಅಚೀವ್ ಮಾಡಬೇಕು ಅಂತಿದೆ, ಸಮ್ ಗೋಲ್ ಇದೆ ಫಿನಾನ್ಷಿಯಲ್ ಅಂತ ಹೇಳೋದವ್ರೆ, ಅದನ್ನ ರೆಗ್ಯುಲರ್ ಆಗಿ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ನಮ್ಮ ಮೈಂಡ್ಗೆ ಕಂಟಿನ್ಯೂಸ್ ಆಗಿ ನಾವು ಕೊಡ್ತಾ ಇದ್ರೆ ಅದ್ರ ರಿಲೇಟೆಡ್ ಥಾಟ್ಸ್ಗಳು ನಮ್ಮಲ್ಲಿ ಹುಟ್ಟುತ್ತೆ. ಸೊ ಆ ಥಾಟ್ಸ್ಗಳ ರಿಲೇಟೆಡ್ ಎಮೋಷನ್ಸ್ಗಳು ಹುಟ್ಟುತ್ತೆ, ಎಮೋಷನ್ಸ್ಗಳ ಬೇಸಿಸಲ್ಲೇ ನಾವು ಅದರ ರಿಲೇಟೆಡ್ ಎಫೆಕ್ಟಿವ್ ಡಿಸಿಷನ್ಸ್ಗಳನ್ನ ತಗೊಳ್ಬೋದು, ಹಾಗೆ ಫಿನಾನ್ಷಿಯಲಿ ಒಳ್ಳೆಯ ಸ್ಥಾನಕ್ಕೆ ತಲುಪತಕ್ಕಂತಹ ಪಾಸಿಬಿಲಿಟೀಸ್ಗಳು ಇರುತ್ತೆ. ಸೊ ಇವತ್ತಿನ ಮಟ್ಟಿಗೆ ನಿಮ್ಮ ಎದುರುಗಡೆ ಇರತಕ್ಕಂಥ ಜೀವನ ಏನಿದೆಯೋ ನೀವು ರೆಗ್ಯುಲರ್ ಆಗಿ ಕೊಟ್ಟಿರತಕ್ಕಂಥ ಮಾಹಿತಿನೇ ಅದಾಗಿರುತ್ತೆ. ಸೊ ನಮ್ಮ ಜೀವನವನ್ನು ಚೇಂಜ್ ಮಾಡ್ಕೊಳ್ಬೇಕು ಅದು ಯಾವುದೇ ದೃಷ್ಟಿಕೋನದಲ್ಲಿರ್ಬೋದು, ಸೊ ಆ ಒಂದು ಜೀವನವನ್ನು ಚೇಂಜ್ ಮಾಡಬೇಕು ಅಂತಂದರೆ ಅದರ ರಿಲೇಟೆಡ್ ಮಾಹಿತಿಗಳನ್ನು ನಾವು ಚೇಂಜ್ ಮಾಡೋಕ್ಕಾದರೆ ಆ ಪಾಸಿಬಿಲಿಟೀಸ್ಗಳು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವಿಲ್ಲಿ ಕಲಿಬೋದಾಗಿರುತ್ತೆ. 3ನೇ ಮುಖ್ಯ ಪಾಯಿಂಟು, ಸ್ಪೆಸಿಫಿಕ್ ನಾಲೆಜ್ ಮೇಲೆ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವರು. ಅಂದರೆ ಬೇಸಿಕಲಿ ಈಗ ಸುಮಾರು ಲಕ್ಷಾಂತರ ವಿಷಯಗಳಿದೆ ಜೀವನದಲ್ಲಿ ಕಲೀಲಿಕ್ಕೆ, ಎಲ್ಲನೂ ಕಲಿತೀನಿ ಎಲ್ಲನೂ ಮಾಡ್ತೀನಿ ಅಂತ ಕೂತ್ಕೊಳ್ಳೋ ಬದಲು ಒಂದು ಪರ್ಟಿಕ್ಯುಲರ್ ವಿಷಯ ಇಟ್ಕೊಳ್ಳೋಣ, ಕನ್ಸಿಸ್ಟೆಂಟ್ ಆಗಿ ಅದ್ರ ಮೇಲೆ ವರ್ಕ್ ಮಾಡೋಣ, ಅದ್ರ ರಿಲೇಟೆಡ್ ಮಾಸ್ಟ್ರಿ ಸಿಕ್ಕಾದ್ಮೇಲೆ ಅದ್ರ ರಿಲೇಟೆಡ್ ಒಂದು ಕಂಫರ್ಟಬಲ್ ಆಗಿ ನನಗೊಂದು ನಾಲೆಜ್ ಸಿಕ್ಕಮೇಲೆ ದೆನ್ ಬೇರೆ ವಿಷಯದ ಬಗ್ಗೆ ವರ್ಕ್ ಮಾಡಿ. ಬಟ್ ಒಂದೇ ವಿಷಯವಾಗಿ ನಾವು ವರ್ಕ್ ಮಾಡೋಕ್ಕಾಗತ್ತಾ ಫಸ್ಟ್ ಲೆವೆಲಲ್ಲಿ, ಅಂಟಿಲ್ ಆ ಒಂದು ವಿಷಯದಲ್ಲಿ ನಮಗೆ ಮಾಸ್ಟ್ರಿಯನ್ನು ಅಚೀವ್ ಮಾಡೋವರೆಗೂ. ಸೊ ಯಾವಾಗ ಸ್ಪೆಸಿಫಿಕ್ ನಾಲೆಜ್ ಮೇಲೆ ನಾವು ವರ್ಕ್ ಮಾಡ್ತೀವೋ ರೆಗ್ಯುಲರ್ ಆಗಿ ಅದ್ರ ರಿಲೇಟೆಡ್ ಜಾಸ್ತಿ ಒಂದು ನಾಲೆಜು ಅಥವಾ ಜಾಸ್ತಿ ಜ್ಞಾನ ಅದ್ರ ಬಗ್ಗೆ ತಿಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದ್ರ ರಿಲೇಟೆಡ್ ಆಕ್ಷನ್ಸ್ಗಳನ್ನು, ಜಸ್ಟ್ ಆಕ್ಷನ್ಸ್ಗಳಲ್ಲ ಎಫೆಕ್ಟಿವ್ ಆಕ್ಷನ್ಸ್ಗಳನ್ನು ನಾವು ತಗೊಳ್ತಕ್ಕಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಆ ರೀತಿಯಂಥ ಸಂದರ್ಭದಲ್ಲಿ ರಿಸಲ್ಟ್ ಸಿಗ್ತಕ್ಕಂತಹ ಪಾಸಿಬಿಲಿಟಿನೂ ಕೂಡ ಜಾಸ್ತಿ ಇರುತ್ತೆ ಆ ಸ್ಪೆಸಿಫಿಕ್ ನಾಲೆಜ್ ಬಗ್ಗೆ. ಸೊ ಅದು ಇದು ಅಂತ ಹೇಳಿಕೊಂಡು ಸುಮ್ಮನೆ ನಮ್ಮ ಗಮನವನ್ನು ಡಿಸ್ಟರ್ಬ್ ಮಾಡ್ಕೊಳ್ಳೋ ಬದಲು ಒಂದು ಸ್ಪೆಸಿಫಿಕ್ ನಾಲೆಜ್ ಮೇಲೆ ಲಾಂಗ್ ಟರ್ಮಲ್ಲಿ ನಾವು ಕೆಲಸ ಮಾಡಿ ಅದರ ರಿಲೇಟೆಡ್ ಎಫೆಕ್ಟಿವ್ ಮಾಸ್ಟ್ರಿನ ಅಚೀವ್ ಮಾಡೋಕ್ಕಾದರೆ ಲಾಂಗ್ ಟರ್ಮಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಇಲ್ಲಿ ನಾವು ಕಲಿಬೋದಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಏನು, ಇಲ್ಲಿವರೆಗೂ ಸೋ ಫಾರ್ ವಿತ್ ರೆಸ್ಪೆಕ್ಟ್ ಟು ಥಾಟ್ ಲೆವೆಲಲ್ಲಿ ನಾವು ಕೆಲಸ ಮಾಡಿದ್ದೀವಿ, ನೆಕ್ಸ್ಟ್ ಬರ್ತಕ್ಕಂಥದ್ದೇ ಆರ್ಗನೈಸ್ಡ್ ಪ್ಲಾನಿಂಗ್. ಸೊ ಬೇಸಿಕಲಿ ಬರೀ ಪ್ಲಾನಿಂಗ್ ಅಂದ್ರೆ ಏನು, ಯೋಜನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಆಕ್ಷನ್ ಪ್ಲಾನ್ ಆಗಿರುತ್ತೆ. ಬಟ್ ಇಲ್ಲಿ ಇವರು ಮಾತಾಡ್ತಾ ಇರತಕ್ಕಂಥದ್ದು ಆರ್ಗನೈಸ್ಡ್ ಪ್ಲಾನ್. ಇದರರ್ಥ ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ ಏನೋ ಒಂದು ಅಚೀವ್ ಮಾಡಬೇಕು ಅಂತಿದೆ, ಅದರ ರಿಲೇಟೆಡ್ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗಿದೆ. ಬಟ್ ಆ ಏನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಅಟ್ಮೋಸ್ಟ್ ಕ್ಲಾರಿಟಿಯಿಂದ ನಾವು ಒಂದು ಕಡೆಗೆ ಬರೆದಿಟ್ಕೊಂಡು, ಸೊ ಡೈವರ್ಸಿಫೈಡ್ ಅಂತ ಹೇಳ್ತಾರೆ, ಬೇಸಿಕಲಿ ಎಲ್ಲಾನು ಒಂದೇ ಸತಿಗೆ ಮಾಡೋಕ್ಕಾಗಲ್ಲ ಕೆಲಸನ. ಸೊ ಸಪ್ರೇಟ್ ಸಪ್ರೇಟ್ ಆಗಿ ಈಗ ಒಂದು ಡೈಲಿ ಟಾಸ್ಕ್ ಅಥವಾ ವೀಕ್ಲಿ ಟಾಸ್ಕ್, ಮಂತ್ಲಿ ಟಾಸ್ಕ್, ಈ ರೀತಿಯಾದಂತಹ ಒಂದು ಟಾಸ್ಕ್ಗಳನ್ನಾಗಿ ಅದನ್ನು ಡಿವೈಡ್ ಮಾಡಿಕೊಂಡು ಸ್ಲೋ ಆಗಿ ಒಂದೊಂದೇ ಹೆಜ್ಜೆನ ಇಡ್ತಕ್ಕಂಥ ಪ್ರೊಸೆಸ್ನೆ ಆರ್ಗನೈಸ್ಡ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಸೊ ಯಾವಾಗ ಸ್ಪೆಸಿಫಿಕ್ ಕೆಲಸದ ರಿಲೇಟೆಡ್ ಅಥವಾ ಅದು ಏನು ಮಾಡಬೇಕು ಅನ್ನೋ ಒಂದು ಯೋಜನೆಯ ಅಡಿಯಲ್ಲಿ ನಮ್ಗೆ ಏನು ಆರ್ಗನೈಸ್ಡ್ ಪ್ಲಾನಿಂಗ್ ಸಿಗುತ್ತೋ ಆ ರೀತಿ ಸಂದರ್ಭದಲ್ಲಿ ಆ ಕೆಲಸನ ಜಾಸ್ತಿ ಎಫರ್ಟ್ ಇಲ್ಲದೆ ಅಥವಾ ಜಾಸ್ತಿ ನಮ್ಮನ್ನು ಸ್ಟ್ರೈನ್ ಮಾಡ್ಕೊಳ್ಳೋದೇ ಆ ಕೆಲಸವನ್ನು ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಯಾವಾಗ ಈ ರೀತಿಯಂಥ ಅಟ್ಮೋಸ್ಟ್ ಕ್ಲಾರಿಟಿ ನಮ್ಮ ಮೈಂಡಿಗೆ ನಾವು ಕೊಡ್ತೀವೋ, ಲಾಂಗ್ ಟರ್ಮಲ್ಲಿ ಆ ಕೆಲಸವಾಗಿ ನಾವು ಫಲಿತಾಂಶವನ್ನು ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟನ್ನು ಅಚೀವ್ ಮಾಡ್ತಕ್ಕಂತಹ ಪಾಸಿಬಿಲಿಟಿ ಅಥವಾ ಅವಕಾಶಗಳಿರುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವಿಲ್ಲಿ ಕಲಿಬೋದಾಗಿರುತ್ತೆ. ಇವೆಲ್ಲಿ ನಾ ಕೊನೆಯದಾಗಿ ಬರ್ತಕ್ಕಂಥ ಪಾಯಿಂಟು ನನಗೆ ಬಹಳನೇ ಹತ್ತಿರವಾಗಿರ್ತಕ್ಕಂಥ ಪಾಯಿಂಟ್, ಇನ್ಫ್ಯಾಕ್ಟ್ ಇದನ್ನು ಬಹಳ ರಿಲೇಟ್ ಮಾಡ್ಬೋದು ಕೂಡ ಸುಮಾರು ಜನ, ಡಿಸಿಷನ್. ಸೊ ಎಲ್ಲ ಗೊತ್ತು ನಮಗೆ, ನಮ್ಮ ಹತ್ರ ಪ್ಲಾನ್ ಇದೆ, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಎಲ್ಲ ಗೊತ್ತಿದ್ದೂ ಕೂಡ ಕೊನೆಯದಾಗಿ ನಾವು ಅದನ್ನು ಇಂಪ್ಲಿಮೆಂಟೇ ಮಾಡ್ತಿಲ್ಲ ಅಂತಂದರೆ ವಾಟ್ ಈಸ್ ದ ಯೂಸ್? ಸುಮಾರು ಜನ ಈ ಒಂದು ವಿಷಯದಲ್ಲಿ ಫೇಲ್ ಆಗ್ತಾರೆ. ಬೇಸಿಕಲಿ ಪ್ರೊಕ್ಯಾಸ್ಟಿನೇಷನ್ ಅಂತ ಹೇಳ್ತಾರೆ ಇದನ್ನು ಇಂಗ್ಲೀಷಲ್ಲಿ. ಅಂದರೆ ಸುಮ್ಮನೆ ಕೆಲಸ ಮುಂದೋಡೋದು, ಇವತ್ತು ಯಾಕೆ ಮಾಡ್ಬೋದು ನಾಳೆ ಮಾಡೋಣ. ಸೊ ಈ ರೀತಿಯಾದಂತಹ ಒಂದು ಥಾಟ್ ಪ್ರೊಸೆಸ್ಸು ನಮ್ಮಲ್ಲಿ ಬಂದಿರುತ್ತೆ. ಹಾಗಿದ್ರೆ ಎಲ್ಲಿ ಇಶ್ಯೂಸು ಅಥವಾ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ನಾವು ಡಿಸಿಷನ್ ತಗೊಳ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ? ಮೇನ್ ಆಗಿ ಇಶ್ಯೂ ಆಗೋದು ಎಲ್ಲಿ ಅಂತಂದರೆ ಪರ್ಫೆಕ್ಷನಿಸಮ್. ಸೊ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಬೇಕು ಅಥವಾ ಪರ್ಫೆಕ್ಟ್ ಆಗಿ ನಾನು ಕೆಲಸವನ್ನು ಮಾಡಬೇಕು ಅಂತ ನಾವು ಥಿಂಕ್ ಮಾಡ್ತಾ ಇರ್ತೀವಿ, ವಿಚ್ ಈಸ್ ನಾಟ್ ಪಾಸಿಬಲ್. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿ ಎಲ್ಲರೂ ಇರೋಂಗಿದ್ರೆ ಪ್ರಪಂಚ ಈ ರೀತಿ ಇರ್ತಾ ಇರಲಿಲ್ಲ. ಸೊ ಪರ್ಫೆಕ್ಷನಿಸಮ್ ಹಿಂದೆ ಸುಮಾರು ಜನ ಓಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ. ಸೊ ಅದ್ರ ರಿಲೇಟೆಡ್ ಸುಮ್ಮನೆ ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇರ್ತಾರೆ, ನಾಳೆ ಮಾಡೋಣ, ನಾಡಿದ್ ಮಾಡೋಣ ಅಂತ ಹೇಳ್ಕೊಂಡು ಕೆಲಸವನ್ನು ಅದೇ ರೀತಿ ಪೆಂಡಿಂಗ್ ಉಳಿಸ್ಕೊಂಡ್ಬಿಡ್ತಾರೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸುಮಾರು ಜನ ನೋಡಿದ್ದೀನಿ ನನ್ನ ಹತ್ರ ಇರ್ತಕ್ಕಂಥವ್ರು, ತುಂಬ ಪೊಟೆನ್ಷಿಯಲ್ ಇರುತ್ತೆ ಅವ್ರಿಗೆ ಬೆಳೀತಕ್ಕಂಥದ್ದು, ಬಟ್ ಆಕ್ಷನ್ ತಗೊಳ್ಳಲ್ಲ. ಯಾಕೆ? ಸೊ ಅದು ಇನ್ನೂ ತಗೊಳ್ಳೋದಕ್ಕಿಂತ ಮುಂಚೆನೆ ಅದ್ರ ರಿಲೇಟೆಡ್ ನಾನು ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ಕೊಂಡು ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಎಂಡಲ್ಲಿ ನೋಡಬೇಕು ಅಂತಂದರೆ ಅದ್ರ ರಿಲೇಟೆಡ್ ಏನು ಅವರು ಮಾಡಿರಲ್ಲ. ಸೊ ಈ ರೀತಿಯಂಥ ಸಂದರ್ಭದಲ್ಲಿ ಸುಮ್ಮನೆ ಟೈಮ್ ವೇಸ್ಟ್
ಡಿಸಿಷನ್ಸ್ ಗಳನ್ನ ತಗೊಳ್ಳತಕ್ಕಂತದ್ದು ಇಂಪ್ಲಿಮೆಂಟೇಷನ್ ಏನಿದೆಯೋ ಅದೇ ಮೇನ್ ಪಾಯಿಂಟ್ ಇಲ್ಲಿ ನಾವು ಕಲಿಬೇಕಾಗಿರತಕ್ಕಂತದ್ದು ನಾವು ಎಫೆಕ್ಟಿವ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಳ್ಳಿಲ್ಲ ಅಂತಂದ್ರೆ ನಾವು ಏನೇ ಥಿಂಕ್ ಮಾಡಿದ್ರು ಅದು ವೇಸ್ಟ್ ಆಗುತ್ತೆ ಸೋ ಹಾಗಾಗಿ ನಮ್ಮ ಗಮನ ಏನಿದೆಯೋ ಗೊತ್ತಿರೋದು ಎಲ್ಲಾನೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಏನಿಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ ಗಳನ್ನೇ ಸ್ಮಾಲ್ ಸ್ಮಾಲ್ ಆಗಿ ಹೆಜ್ಜೆ ಇಟ್ಕೊಂಡು ಮೂವ್ ಆದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಒಂದು ಸಕ್ಸಸ್ ಅನ್ನ ಅಚೀವ್ ಮಾಡಬಹುದು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಈ ಎಂಟೈರ್ ಮಾಹಿತಿಯನ್ನ ನಾವು ಕಲಿಬಹುದಾಗಿರುತ್ತೆ ಸೋ ನಮ್ಗೆ ಏನ್ ಬೇಕು ಅನ್ನೋ ಒಂದು ಗೋಲ್ ಅನ್ನ ಫಸ್ಟೇ ಡಿಸೈಡ್ ಮಾಡಿಕೊಂಡು ಅದ್ರ ರಿಲೇಟೆಡ್ ಬರ್ನಿಂಗ್ ಡಿಸೈರ್ ನ ಇಟ್ಕೊಂಡು ರೆಗ್ಯುಲರ್ ಆಗಿ ನಮ್ಮ ಮೈಂಡ್ ಗೆ ಅದ್ರ ರಿಲೇಟೆಡ್ ಆಟೋ ಸಜೆಷನ್ಸ್ ಗಳನ್ನ ಕೊಡ್ತಾ ಆರ್ಗನೈಸ್ಡ್ ವೇದಲ್ಲಿ ಪ್ಲಾನ್ ಅನ್ನ ಇಟ್ಕೊಂಡು ಎಫೆಕ್ಟಿವ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಂಡ್ರೆ ಇವತ್ತಲ್ಲ ನಾಳೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಈ ಎಂಟೈರ್ ವಿಡಿಯೋದ ಸಮರಿಯಾಗಿ ನಾವು ಇವತ್ತಿನ ಮಟ್ಟಿಗೆ ಕಲಿಬಹುದಾಗಿರುತ್ತೆ ಇನ್ ಬಿಟ್ವೀನ್ ನವಲ್ ರವಿಕಾಂತ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ಬಹಳ ವಂಡರ್ಫುಲ್ ಪರ್ಸನಾಲಿಟಿ ಇವರು ಸೊ ಇವತ್ತಿನ ಮಟ್ಟಿಗೆ ಟ್ವಿಟರ್ ಅಲ್ಲಿ ಎಲ್ಲ ಕಡೆಗೂ ಸುಮಾರು ಆಕ್ಟಿವ್ ಆಗಿ ಇವರ ಒಂದು ಥಾಟ್ ಪ್ರೊಸೆಸ್ ಅನ್ನ ಹೇಳ್ಕೊಡ್ತಾ ಇರ್ತಾರೆ ಜನಕ್ಕೆ ಇವ್ರ ರಿಲೇಟೆಡ್ ಒಂದು ವಿಡಿಯೋನ ಮಾಡಿದ್ದೀನಿ ಲಾಸ್ಟ್ ಅಲ್ಲಿ ನಾನು ಹೌ ಟು ಗೆಟ್ ರಿಚ್ ವಿತೌಟ್ ಬೀಯಿಂಗ್ ಲಕ್ಕಿ ಅದೃಷ್ಟನ ನಮ್ದೆ ಯಾವ ರೀತಿ ಶ್ರೀಮಂತರಾಗೋದು ಅನ್ನೋ ಒಂದು ಪಾಯಿಂಟ್ ಅನ್ನ ಇವರು ಹೇಳ್ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಸಮರೈಸ್ ಆಗಿ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ ಕೇಸ್ ನಿಮ್ಮಲ್ಲಿ ಯಾರು ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಕ್ಲಿಕ್ ಮಾಡೋದ್ರ ಮೂಲಕ ನೋಡಬಹುದು ಹಾಗೆ ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಅಂತಂದ್ರೆ ಈ ಐಕಾನ್ ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ನನ್ನ ಚಾನಲ್ಗೆ ಇನಿಷಿಯಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್.